ನಮಸ್ಕಾರ, ಸೋನಿ ನನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಎನ್ಆರ್ಸಿ ಸಿಎಎನ್ಪಿಆರ್ ವಿರೋಧಿಸಿ ಕಲಬುರಗಿಯ ಸಮಾವೇಶದಲ್ಲಿ ಭಾಗಿಯಾಗಲು ಬೀದರ್ದಿಂದ ತೆರಳಿದ ಜಾತ್ಯತೀತ ನಾಗರಿಕ ವೇದಿಕೆಯ ಕಾರ್ಯಕರ್ತರು ಎನ್ಆರ್ಸಿ ಎನ್ಪಿಆರ್ ಮತ್ತು ಸಿಎ ಕರಾಳ ಕಾಯ್ದೆಗಳು ವಿರೋಧಿಸಿ ಕೆಆರ್ಡಿಎಸ್ಎಸ್ದಿಂದ ಬೀದರ್ನಲ್ಲಿ ಪ್ರತಿಭಟನೆ ಮೆರವಣಿಗೆ. ಸಾರೋಟದಲ್ಲಿ 11 ಜನ ಬ್ರಹ್ಮಕುಮಾರಿ ಸಹೋದರಿಯರ ಶೋಭಾಯಾತ್ರೆ ಹಾಗೂ ಅದ್ಧೂರಿ ಸನ್ಮಾನ ಕಾರ್ಯಕ್ರಮ. ಜನವರಿ 26ರಂದು ಬೀದರ್ನಲ್ಲಿ ನಡೆಯುವ ಸರ್ವ ಜನರ ಸಂವಿಧಾನ ಸಂರಕ್ಷಿಸಿ ಬೃಹತ್ ಸಮಾವೇಶದ ಪ್ರಚಾರಕ್ಕೆ ಎಂಎಲ್ಸಿ ವಿಜಯ್ ಸಿಂಗ್ರಿಂದ ಚಾಲನೆ. ಜಹೆನ್ ಸಂಘಟನೆ ವತಿಯಿಂದ ಸ್ವಾತಂತ್ರ್ಯ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿ ಹಾಗೂ ವೃತ್ತ ನವೀಕರಿಸಿ ಉದ್ಘಾಟನೆ. ಶ್ರೀ ಯೋಗ ವೇದಾಂತ ಸೇವೆ ಸಮಿತಿಯಿಂದ ಬೀದರ್ ನಗರದಲ್ಲಿ ಮಾತಾಪಿತಾ ಪೂಜನ ಕಾರ್ಯಕ್ರಮ ಆರಂಭ. ಸುದ್ದಿಯ ವಿವರಗಳು. ಪೀಪಲ್ ಫೋರಂ ಗುಲ್ಬರ್ಗ ಘಟಕದಿಂದ ಕಲಬುರಗಿಯ ರಿಂಗ್ ರಸ್ತೆಯಲ್ಲಿರುವ ಪೀರ್ ಬಂಗಲಿ ಮೈದಾನದಲ್ಲಿ ಎನ್ಆರ್ಸಿ ಸಿಎ ಮತ್ತು ಎನ್ಪಿಆರ್ ವಿರೋಧಿಸಿ ನಡೆಯಲಿರುವ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಲು ಜನವರಿ 21ರಂದು ಬೆಳಗ್ಗೆ ಬೀದರ್ ಜಿಲ್ಲೆಯಿಂದ ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಬಂಡೆಪ್ಪ ಕಾಶೆಂಪುರ ಅವರ ನೇತೃತ್ವದಲ್ಲಿ ಜಾತ್ಯತೀತ ನಾಗರಿಕ ವೇದಿಕೆಯ ಬೀದರ್ ಜಿಲ್ಲಾ ಘಟಕದ ನಾಯಕರು ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬೀದರ್ದಿಂದ ಕಲಬುರಗಿಗೆ ತೆರಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಬಂಡೆಪ್ಪ ಕಾಶೆಂಪುರ ಅವರು ಮಾತನಾಡಿ, ದೇಶದಲ್ಲಿ ಕೇಂದ್ರ ಸರ್ಕಾರ ಸಿಎ ಎನ್ಆರ್ಸಿ ಮತ್ತು ಎನ್ಪಿಆರ್ ಕಾಯ್ದೆಗಳು ಜಾರಿಗೆ ತಂದು ದೇಶದ ನಾಗರಿಕರಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತದೆ ಎಂದರು. ಶ್ರೀಕಾಂತ್ ಸ್ವಾಮಿ ಅವರು ಮಾತನಾಡಿ, ಸಿಎ ಎನ್ಆರ್ಸಿ ಮತ್ತು ಎನ್ಪಿಆರ್ ವಿರೋಧಿಸಿ ಕಲಬುರಗಿಯಲ್ಲಿ ನಡೆಯುತ್ತಿರುವ ಬೃಹತ್ ಸಮಾವೇಶದಲ್ಲಿ ದೇಶದ ನಾನಾ ರಾಜ್ಯಗಳಿಂದ 2 ಲಕ್ಷಕ್ಕೂ ಅಧಿಕ ಜನರು ಭಾಗವಹಿಸುತ್ತಿದ್ದಾರೆ ಎಂದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೋಧೆ ಅವರು ಮಾತನಾಡಿ, ಕೇಂದ್ರ ಸರ್ಕಾರ ಸಿಎಎಂ ಎನ್ಆರ್ಸಿ ಮತ್ತು ಎನ್ಪಿಆರ್ ಕಾಯ್ದೆಗಳು ಜಾರಿಗೆ ಮಾಡಿರುವುದು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಪೀಪಲ್ ಫೋರಂ ಗುಲ್ಬರ್ಗ ಘಟಕದಿಂದ ಕಲಬುರಗಿಯ ರಿಂಗ್ ರಸ್ತೆಯಲ್ಲಿರುವ ಪೀರ್ ಬಂಗಲಿ ಮೈದಾನದಲ್ಲಿ ಎನ್ಆರ್ಸಿ ಸಿಎ ಮತ್ತು ಎನ್ಪಿಆರ್ ವಿರೋಧಿಸಿ ಬೃಹತ್ ಸಮಾವೇಶ ನಡೆಯುತ್ತಿದ್ದು, ಈ ಸಮಾವೇಶದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಸೇರಿ 6 ಜಿಲ್ಲೆಗಳ ಮತ್ತು ಮುಂಬೈ ಕರ್ನಾಟಕದ ಬಿಜಾಪುರ ಸೇರಿದಂತೆ 7 ಜಿಲ್ಲೆಯ ಲಕ್ಷಾಂತರ ಜನರು ಪಾಲ್ಗೊಳ್ಳಲಿದ್ದು, ಬಿಜೆಪಿಯೇತರ ಪಕ್ಷಗಳ ಪ್ರಮುಖರು ಮುಖಂಡರು ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಲಬುರಗಿಯ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಲು ಬೀದರ್ ಜಿಲ್ಲೆಯಿಂದ ಜಾತ್ಯತೀತ ಜನತಾದಳ ಪಕ್ಷದ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್, ಜಾತ್ಯತೀತ ಜನತಾದಳ ಪಕ್ಷದ ಎಸ್ಸಿ ವಿಭಾಗದ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ದೇವೇಂದರ್ ರಾಮಚಂದ್ರ ಸೋನಿ, ಜಾತ್ಯತೀತ ನಾಗರಿಕರ ವೇದಿಕೆಯ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಬಾಬುರಾವ್ ಹೊನ್ನ, ವಕೀಲರು ಕಾರ್ಯದರ್ಶಿ ಅಸೋದ್ದೀನ್ ಅವರು ಸೇರಿದಂತೆ 100ಾರು ಕಾರ್ಯಕರ್ತರು ಹಾಗೂ ನಾಯಕರು 100ಾರು ವಾಹನಗಳಲ್ಲಿ ತೆರಳಿದರು. आपको लिए तो सुबह जाते आजादी हम क्या चाहते आजादी ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತಿಡೀ ದೇಶದಲ್ಲೇನು ಈ ಒಂದು ಪ್ರೆಸೆಂಟ್ ಬಿಜೆಪಿ ಸರ್ಕಾರ ಬಂದ್ಮೇಲೆ ಈಗ ಸಿಎಎ ಅಂತ ಒಂದು ಕಾನೂನು ತಂದು, ಎನ್ಆರ್ಸಿ ಅಂತೇಳಿ ಒಂದು ತಂದು, ಎನ್ಪಿಆರ್ ಅಂತ ತಂದು, ಇವತ್ತು ಜನರ ಮಧ್ಯದಲ್ಲಿ ಭಾಳಷ್ಟು ಗೊಂದಲ ಕ್ರಿಯೇಟ್ ಮಾಡೋದಲ್ಲದೆ ಎಲ್ಲೋ ಒಂದು ಕಡೆ ನಮ್ಮ ದೇಶದ ಒಂದು ನಾಗರಿಕತ್ವದ ಮ್ಯಾಗೆ ಇವತ್ತು ಕಾಮನ್ ಮನುಷ್ಯಾಗ ಒಂದು ದೊಡ್ಡ ಕ್ವಶನ್ ಹಾಕಿದ್ದಾರೆ ಅದು. ಹಾಗಾಗಿ ಇವತ್ತು ಗುಲ್ಬರ್ಗದಾಗ ಪೀರ್ ಮೈದಾನದಲ್ಲಿ, ಪೀರ್ ಬಂಗಾಲಿ ಮೈದಾನದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಸಮಾವೇಶ, ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿಗೆ ಏನದಲ್ಲ, ಇವತ್ತಿಡೀ
ಭಾರತ ದೇಶದ ಎಲ್ಲ ಒಂದು ಗಣ್ಯಮಾನ್ಯ ವ್ಯಕ್ತಿಗಳು ಇವತ್ತು ಆ ಒಂದು ಪ್ರೋಗ್ರಾಮ್ಗೆ ಬರ್ತಾ ಇದ್ದಾರೆ. ಈ ಮೂರು ಕಾಯ್ದೆ ವಿರುದ್ಧವಾಗಿ ಸಿ ಎ ಎನ್ ಆರ್ ಸಿ ಎನ್ ಪಿ ಎನ್ ಪಿ ಆರ್ ಇವು ಕಾಯ್ದೆ ವಿರುದ್ಧವಾಗಿ ಇವತ್ತು ಭಾಳ ದೊಡ್ಡ ಒಂದು ಪ್ರತಿಭಟನೆ ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಬೀದರ್ನಲ್ಲಿ ಸೆಕ್ಯುಲರ್ ಫೋರಮ್ ಎಲ್ಲ ಅಧ್ಯಕ್ಷರು ಅವರೆಲ್ಲ ಪದಾಧಿಕಾರಿ ಜೊತೆಯಲ್ಲಿ ನಾವು ಎಲ್ಲ ಸೇರಿ ಇವತ್ತು ಸಾವಿರಾರು ಜನ ಇವತ್ತು ಇಲ್ಲಿಂದು ಏನದಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ಎಂಬ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ಹೇಳಿ ನಡೆಯುತ್ತಿರುವ ಸಿ ಎ ಎನ್ ಆರ್ ಸಿ ಎನ್ ಪಿ ಆರ್ ಕಾಯ್ದೆ ವಿರುದ್ಧ ರಾಷ್ಟ್ರ ಮಟ್ಟದ ಸಮಾವೇಶ ಇದೆ. ಆ ಸಮಾವೇಶಕ್ಕೆ ಇಡೀ ಕರ್ನಾಟಕವೇ ಇಲ್ಲ, ನೆರೆ ರಾಜ್ಯಗಳಿಂದ ಕೂಡ ಜನ ಬರ್ತಾ ಇದ್ದಾರೆ. ನಾವು ಬೀದರ್ದಿಂದ ಬಹಳ ಸಂಖ್ಯೆಯಲ್ಲಿ ನಾವು ಹೋಗ್ತಾ ಇದ್ದೀವಿ, ಸಾವಿರಾರು ಸಂಖ್ಯೆಯಲ್ಲಿ. ಈಗಾಗಲೇ ನಮ್ಮ ನಾಯಕರು ಹೇಳಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದೀವಿ. 500-600 ವೆಹಿಕಲ್ಗಳು ಹೋಗ್ತಾ ಇದೆ. ನಾವೆಲ್ಲ ಈ ಹುಮ್ನವಾದ ಮೇಲೆ ಊಟದ ವ್ಯವಸ್ಥೆ ಸಹಿತ ಮಾಡಿದ್ದೀವಿ. ನಾವೆಲ್ಲ ಒಂದು ಸುರಕ್ಷಿತವಾಗಿ ಎಲ್ಲರಿಗೆ ಹೋಗೋಂಗ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ನಾವು ಈ ಒಂದು ಭಾರತ ದೇಶದ ಜನತೆಗೆ ತೋರಿಸ್ಬೇಕಾಗಿದೆ, ಗುಲ್ಬರ್ಗಾದಿಂದ ಒಂದು ಸಂದೇಶ ಹೋಗಬೇಕಾಗಿದೆ. ಇಡೀ ಭಾರತ ದೇಶದವರು ನಾವೆಲ್ಲರೂ ಒಂದೇ, ಒಂದೇ ತಾಯಿಯ ಮಕ್ಕಳು, ನಾವೆಲ್ಲರೂ ಒಂದೇ ಇರ್ತೀವಿ ಅಂತೇಳಿ ನಾವು ಇವತ್ತು ಸಂದೇಶ ನಾವು ಕಳಿಸ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಸಿ ಎ ಎನ್ ಪಿ ಆರ್ ಎಂಬ ಕಾನೂನು ತಂದು ಈ ದೇಶದಲ್ಲಿದ್ದಂಥ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಹಾಳು ಮಾಡಕ್ಕೆ ಹೊಟ್ಟಂಥ ಇವತ್ತು ಕೇಂದ್ರದ ಬಿ ಜೆ ಪಿ ಸರ್ಕಾರದ ವಿರುದ್ಧ ಇವತ್ತು ನಾವು ಅವರ ಏನು ಮಾಡಿದ ಬಿಲ್ ತಂದ್ರೆ ಅದನ್ನು ನಾವು ಮೊದಲು ಖಂಡಿಸ್ತೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ಇವತ್ತು ಆ ಬಿಲ್ ಹಿಂದೆ ಪಡಬೇಕಂತ ಅನೇಕ ಚಳವಳಿ ನಡೀತಾ ಇದೆ. ಆದರೂ ಕೂಡ ಇವರು ಯಾರು ಕ್ಯಾರೇ ಎಂಬಲ್ಲದ ಕೆಲಸ ಮಾಡ್ತಿದ್ರೆ ಈ ಹಿನ್ನೆಲೆಯಲ್ಲಿ ಇವತ್ತು ಗುಲ್ಬರ್ಗದಲ್ಲಿ ರಾಷ್ಟ್ರ ಮಟ್ಟದ ನಾಯಕರಲ್ಲದೆ ಎಲ್ಲ ಜಾತಿ ಧರ್ಮಗಳು ಮರೆತು ಎಲ್ಲ ಧರ್ಮದ ಜನಗಳು ಇವತ್ತೇನು ಇವರು ಹಿಂದೂ ಮುಸ್ಲಿಂ ಎಂಬ ಒಂದು ಐಕ್ಯತೆಗೆ ಧಕ್ಕೆ ತರಲತ್ತಿರು. ಇವತ್ತು ಎಲ್ಲ ಸಮಾಜದ ಎಲ್ಲ ಧರ್ಮದ ಗುರುಗಳು, ಸಾಮಾಜಿಕ ಕಾರ್ಯಕರ್ತರು, ರಾಷ್ಟ್ರ ಮಟ್ಟದ ರಾಜಕೀಯ ಪಕ್ಷಗಳ ಮುಖಂಡರು ಇವತ್ತು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾವು ಬೀದರ್ ಜಿಲ್ಲೆಯಿಂದ ಒಂದು ಲಕ್ಷಗಟ್ಟಲೆ ಜನ ನಾವು ನಡೀತಾ ಇದ್ದೆವು. ಈ ಹಿನ್ನೆಲೆಯಲ್ಲಿ ಈ ಒಂದು ಗುಲ್ಬರ್ಗ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಇಂದು ಮಧ್ಯಾಹ್ನ ಸಂವಿಧಾನ ವಿರೋಧಿ ಕಾಯ್ದೆಗಳಾದ ಎನ್ಆರ್ಸಿ, ಎನ್ಪಿಆರ್ ಮತ್ತು ಸಿಎ ಕಾನೂನುಗಳನ್ನು ವಿರೋಧಿಸಿ ಬೀದರ್ ನಗರದ ಚನ್ನವಡ ರಸ್ತೆಯ ಅಂಬೇಡ್ಕರ್ ಭವನದಿಂದ ಅಂಬೇಡ್ಕರ್ ವೃತ್ತ, ಶಿವಾಜಿ ಚೌಕ್ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಖ್ಯ ಗೇಟ್ ಮುಚ್ಚಿದ ಕಾರಣ ಆಕ್ರೋಶಗೊಂಡು ಡಿಸಿ ಕಚೇರಿ ಎದುರಿನ ರಸ್ತೆ ಮೇಲೆ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. ಸುಮಾರು 10-15 ನಿಮಿಷ ಕಾಲ ನಡೆದ ಪ್ರತಿಭಟನೆಯಿಂದ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತು. ಈ ಪ್ರತಿಭಟನಾ ಮೆರವಣಿಗೆಯ ಉದ್ದಕ್ಕೂ ಪ್ರತಿಭಟನಾಕಾರರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಘೋಷಣೆಗಳು ಕೂಗಿದರು. ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೌದ್ಧಿ ಅವರು ಮಾತನಾಡಿ, ಕೇಂದ್ರ ಸರ್ಕಾರ ಸಂವಿಧಾನ ವಿರೋಧಿ ಕಾನೂನು ಕಾಯ್ದೆಗಳು ಜಾರಿಗೆ ತಂದು ದೇಶದಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ದೇಶದಲ್ಲಿ ಮೋದಿ ಮುಖವಾದದಲ್ಲಿ ಹಿಟ್ಲರ್ನ ಆಡಳಿತ ನಡೆದಿದೆ, ಇದು ಖಂಡನೀಯವಾಗಿದೆ ಎಂದರು. ಜಾತ್ಯತೀತ ನಾಗರಿಕ ವೇದಿಕೆಯ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಬಾಬುರಾವ್ ಹೊನ್ನ ಅವರು ಮಾತನಾಡಿ, 2019 ಡಿಸೆಂಬರ್ ತಿಂಗಳಲ್ಲಿ ಬೀದರ್ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ 144 ಕಲಂ ಅಡಿಯಲ್ಲಿ ನಿಷೇಧಾಜ್ಞೆ ಜಾರಿಗೆ ತಂದಿದ್ದರು. ಅದನ್ನು ಇನ್ನು ಜಾರಿಯಲ್ಲಿರುವುದು ದೂರದೃಷ್ಟಕರವಾಗಿದೆ. ಪ್ರತಿಭಟನೆ ಚಳವಳಿ, ರಸ್ತೆ ತಡೆ ಮುಂತಾದ ಹೋರಾಟಗಳು ನಡೆಸುವ ಪ್ರತಿಭಟನಾಕಾರರು ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕವೇ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಬೇಕಾಗುತ್ತದೆ. ಪ್ರತಿಭಟನಾಕಾರರು ಬರುವ ಮುಂಚೆಯೇ ಡಿಸಿ ಕಚೇರಿಯ ಮುಖ್ಯ ಗೇಟ್ ಬಂದ್ ಮಾಡುವುದು ಎಷ್ಟು ಸರಿ? ಡಿಸಿ ಕಚೇರಿಯು ಸಾರ್ವಜನಿಕರ ದೂರುದುಮನ್ಗಳು ಕೇಳುವ ಕಚೇರಿಯಾಗಿದೆ. ಹೀಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರತಿಭಟನಾಕಾರರು ಸೇರಿ ಸಾರ್ವಜನಿಕರಿಗೆ ದಿನದ 24 ಗಂಟೆ ಕಾಲ ತೆರೆದಿರಬೇಕು ಎಂದರು. ದೇಶದ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸುವ ಆರೋಪಿಗಳನ್ನು ಸುರಕ್ಷಿತವಾಗಿ ಪೊಲೀಸ್ ಬೆಂಗಾವಲಿನಲ್ಲಿ ಕರೆದೊಯ್ಯಲಾಗುತ್ತದೆ. ದೇಶದಲ್ಲಿ ಜಾರಿಗೆ ತಂದಿರುವ ಎನ್ಆರ್ಸಿ, ಸಿಎ ಮತ್ತು ಎನ್ಪಿಆರ್ ಕಾಯ್ದೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಜಾತ್ಯತೀತ ನಾಗರಿಕ ವೇದಿಕೆಯ ಬೀದರ್ ಘಟಕದ ಜಿಲ್ಲಾ ಕಾರ್ಯದರ್ಶಿ ಅಸೋದ್ದೀನ್ ಅವರು ಮಾತನಾಡಿ, ಕೇಂದ್ರ ಸರ್ಕಾರ ಬಾಂಗ್ಲಾ, ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಮುಸ್ಲಿಮೇತರರಿಗೆ ಮಾತ್ರ ರಾಷ್ಟ್ರೀಯ ಪೌರತ್ವ ನೀಡುತ್ತದೆ. ಆ ದೇಶಗಳಿಂದ ಭಾರತಕ್ಕೆ ಬರುವ ಮುಸ್ಲಿಂ ನಿರಾಶ್ರಿತರಿಗೂ ರಾಷ್ಟ್ರೀಯ ಪೌರತ್ವ ನೀಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ಡಾಕ್ಟರ್ ಎಸ್ ಸರ್ಫರಾಜ್ ಹಾಶ್ಮಿ, ರಾಜ್ಕುಮಾರ್ ಮೂಲಭಾರತಿ,
ಎಐಎಂಐಎಂ ಸೈಯದ್ ಮನ್ಸೂರ್ ಖಾದ್ರಿ ಮುಂತಾದವರು ಮಾತನಾಡಿ ಎನ್ಆರ್ಸಿ ಸಿಎ ಮತ್ತು ಎನ್ಪಿಆರ್ ಕಾಯ್ದೆಗಳು ಹಿಂಪಡೆದು ದೇಶದಲ್ಲಿ ಶಾಂತಿ ನಿರ್ಮಾಣಕ್ಕೆ ಮೋದಿ ಶಾ ಪ್ರಯತ್ನಿಸಬೇಕೆಂದರು. ಎನ್ಆರ್ಸಿ ಎನ್ಪಿಆರ್ ಮತ್ತು ಸಿಎ ಕಾಯ್ದೆಯನ್ನು ಜಾರಿ ಮಾಡದೇ ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಬೀದರ್ ಜಿಲ್ಲಾ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಅರುಣ್ ಪಾಟೀಲರು ರಾಷ್ಟ್ರಪತಿಗಳಿಗೆ ಬರೆದ ಮನವಿ ಪತ್ರವನ್ನು ಓದಿ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಕಾಳಿಯವರಿಗೆ ಸಲ್ಲಿಸಿದರು. ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಬೀದರ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮಿತಿಯ ಮನೋಹರ್ ಹೊಸಮನಿ, ಅಶೋಕ್ ಗಾಯಕ್ವಾಡ್, ಭಾಲ್ಕಿ ತಾಲೂಕಾ ಸಂಚಾಲಕರಾದ ರಮೇಶ್ ಬೆಲ್ದಾರೆ, ಅವರ ತಾಲೂಕಾ ಸಂಚಾಲಕರಾದ ದಯಾಸಾಗರ್ ಭಂಡೆ, ಹುಮ್ನಾಬಾದ್ ತಾಲೂಕಾ ಸಂಚಾಲಕರಾದ ದಿಲೀಪ್ ಮರಪಳ್ಳಿ, ಬಸವಕಲ್ಯಾಣ ತಾಲೂಕು ಸಂಘಟನಾ ಸಂಚಾಲಕರಾದ ವಾಮನ್ ಮೈಸಲ್ಗೆ, ಕಮಲ್ ನಗರ ತಾಲೂಕು ಸಂಚಾಲಕರಾದ ಗೋವಿಂದ ರಾವ್ ತಾಂದಾಳೆ, ಜಿಲ್ಲಾ ಸಂಚಾಲಕರಾದ ಉಮೇಶ್ ಕುಮಾರ್ ಸ್ವಾರಳಿಕರ್, ರಾಜ್ಕುಮಾರ್ ಭಾವಿಕಟ್ಟಿ, ಮಹೇಶ್ ಗೋರ್ನಳ್ಕರ್, ಮುಬಶೀರ್ ಶಿಂದೆ, ಶ್ರೀಕಾಂತ್ ಸ್ವಾಮಿ, ರಾಜರತನ್ ಶಿಂದೆ, ಪವನ್ ಗುಣಳ್ಕರ್ ಅವರ ಅಭಿಕಾಳೆ, ರವಿ ವಾಘ್ಮರೆ, ಶಿವಕುಮಾರ್ ಗುಣಳ್ಳಿ, ಸಂದೀಪ್ ಕಾಂಟೆ, ಬಸವರಾಜ್ ಭಾವಿದೊಡ್ಡಿ, ಸಂತೋಷ್ ಪಡಸಾಲೆ, ವಾಹಿದ್ ಲಖನ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಇದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಜನ ಏನ್ ಬರ್ತಿರೋ ಅದೇ ರೀತಿ ಜನ ರೋಡಿನ ಮೇಲೆ ಹೊರಟಾರ. ಈ ಜನರಿಗೆ ರೊಕ್ಕ ಸದ ಆಗೋದಿಲ್ಲ. ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ಏಪ್ರಿಲ್ 2020 ನೀವೇನು ಸೆನ್ಸಸ್ ಮಾಡ್ತಾ ಇದ್ರಿ. ಈ ಸೆನ್ಸಸ್ ಮಾಡೋ ಹೊತ್ತಿಗೆ ನೆಹರು ಮಾಡಿದಂತ ಈ ರೈಲ್ವೆಗಳು, ನೆಹರು ಅವ್ರು ಮಾಡಿದಂತ BSNL ಮಾಲಕ್ ನೀವೇ ಹೊರಟಿರಿ. ಹೀಗಾಗಿ ರಿಲಯನ್ಸ್ ಕಂಪ್ನಿ ಮಾಲಕ್ ನಿಮ್ ಕೈ ಮೇಲೆ ಹೆಗಲ್ ಮೇಲೆ ಕೈ ಹಾಕಿ ಮಾತಾಡ್ತಾರೆ ಮೋದಿ ಭಾಯಿ ಅಂತೇಳಿ. ಒಂದ್ ಕಡೆ ಗುಜರಾತ್ ಅವ್ರು ವ್ಯಾಪಾರ ಮಾಡ್ತಾ ಇದ್ರಿ, ಅದೇ ರೀತಿ ಇನ್ನೊಬ್ಬ ಮೋಟಾ ಭಾಯಿ, ಆ ಮೋಟಾ ಭಾಯಿನು ದೇಶದ ಒಡಕ್ ಹಾಕ ಪ್ರಯತ್ನ ಮಾಡ್ತಾನೆ. ಹೀಗಾಗಿ ಇವತ್ತು ನೀವ್ ಏನ್ ಮಾಡಂತ ಕೆಲಸ, ದೇಶದ್ರೋಹಿ ಕೆಲಸಗಳು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎನ್ಆರ್ಸಿ ಎನ್ಪಿಆರ್ ಮತ್ತು ಸಿಎಎ ವಿಷಯಗಳು, ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆ, ಆರ್ಥಿಕ ಹಿಂಜರಿಕೆ, ನೋಟು ಬಂದಿ, ಇನ್ನೊಬ್ಬರು ಈ ಮನವಿ ಪತ್ರ ಸಲ್ಲಿಸಬೇಕಂತ ಅನಿಸ್ಕೊಳ್ತೀನಿ. ಅನೇಕರು ಈ ಒಂದು ತ್ಯಾಗವನ್ನು ಕೊಟ್ಟಿದ್ದಾರೆ. ಅಂಥವ್ರು ಇವತ್ತು ಮತ್ತೆ ಎರಡನೇ ಚಳವಳಿ ನಮ್ಮ ಮುಂದೆ ಬಂದೆ. ನಾವು ಆ ಚಳವಳಿ ಅಂತ ನೋಡಿಲ್ಲ, ಬಟ್ ಈಗ ಎಲ್ಲ ಕಡೆ ನೋಡ್ತಾ ಇಂಡಿಯಾದಾಗ ಇವತ್ತು ಯುವಕರು, ತಜ್ಞರು, ರಾಜಕೀಯ ಮುತ್ಸದಿಗಳು ಎಲ್ಲ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡೋಂಥವ್ರು ಎಲ್ಲರೂ ಇವತ್ತು ಬೀದಿಗಳಿದ್ದಾರೆ. ಆದರೂ ಕೂಡ ಇವತ್ತು ಇಂಥ ಮುಗಿಲದಂಥ ಸಮಯದಲ್ಲೂ ಕೂಡ ಇವತ್ತು ಮೋದಿ ಆಗಿ ಅಮಿತ್ ಶಾ ಯಾವುದಕ್ಕೂ ಹಿಂಜರದೆ ತಮ್ಮ ತಾನಶಾಹಿನೇ ಹಂಗೆ ಮುಂದುವರ್ಕೊಂಡ್ರು. ಅದಕ್ಕೆ ಇಂಥ ಹಿಟ್ಲರ್ ಬುದ್ಧಿ ಅಂತ ಇವತ್ತು ಏನು ಕೇಂದ್ರ ಸರ್ಕಾರ ಇದೆ, ಈ ಕೇಂದ್ರ ಸರ್ಕಾರವನ್ನು ಒದ್ದೊಡಿಸ್ಲಕ್ಕ ಹಾಗೆ ಏನು ಕಾನೂನುಗಳು ಮಾಡಿದೆ, ಈ ಕಾನೂನುಗಳು ವಾಪಸ್ ತಗೋಬೇಕಂತ ಇವತ್ತು ಕನ್ನಡ ಸಮಿತಿ ರಾಜ್ಯದಂಥ ಒಂದು ದಿನದ ಒಂದು ಧರಣಿ ಅಥವಾ ಹೋರಾಟದ ಮುಖಾಂತರ ಇವತ್ತು ಮನವಿ ಸಲ್ಲಿಸ್ತಾ ಜೋ ಬಿ ವಿರೋಧ ಕರ್ರೆ
दरअसल ये लोग जो लोग परेशान हैं दूसरे देशों में, पाकिस्तान में, बांग्लादेश में, अफगानिस्तान में, वहाँ से जो परेशान लोग इंडिया में आना चाह रहे हैं उनके दुश्मन हैं ये लोग। ये नहीं चाहते कि उनके जुल्म का मदावा यहाँ पर हो, उन लोगों को, मजलूम लोगों को यहाँ पर मदद की जाए, इस तरह का जो है ना एक माहौल क्रिएट करने की कोशिश की जा रही है। मैं एक बार फिर मैं ये बात फिर से वाजह करना चाहता हूँ कि हिंदुस्तान की जो संस्कृति पिछले 5000 साल की संस्कृति है, यहाँ के मूल निवासियों ने हमेशा मजलूम लोगों के लिए अपने बॉर्डर्स के दरवाजे हमेशा खोले हैं, आज भी खुले हो। हमारा कहना सिर्फ ये इतना है कि धर्म की बुनियाद पर मजलूमों में तफरीक मत करो। ये इसलिए जो है ये प्रतिघटन हो रहा है कि इसमें मुसलमानों को छोड़ दिया गया है, ये मुसलमानों के खिलाफ है, इसके लिए ये विरोध नहीं हो रहा है, बल्कि ये विरोध सिर्फ और सिर्फ इसलिए हो रहा है कि ये संविधान के खिलाफ है। संविधान का जो बेसिक स्ट्रक्चर है आर्टिकल 14 के तहत जो तमाम सिटीजन्स को जो है ना इक्वल राइट्स दिए जाते हैं, उसमें महज एक धर्म को छोड़कर आज सेंट्रल गवर्नमेंट ये बताना चाहती है कि उसके अंदर मुदाखलत कर रही है। सेंट्रल गवर्नमेंट के इस एक्ट के खिलाफ सारे हिंदुस्तान के लोग के खिलाफ खड़े हैं, और ये जो NRC है इसके तहत पूरे 130 करोड़ अफगान परेशान होने वाले हैं। इसमें यह नहीं बताया गया ये अफगानिस्तान के, पाकिस्तान के और जो है ना बांग्लादेश के प्रोसिक्यूटेड के बारे में तो ये बात कर रहे हैं, लेकिन अपने देश के प्रोसिक्यूटेड माइनॉरिटीज के बारे में वो सोचने के लिए तैयार नहीं है। ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಸತತ 2 ದಶಕಗಳಿಂದ ನಿರಂತರವಾಗಿ ಈಶ್ವರ್ಯ ಸೇವೆ ಸಲ್ಲಿಸುತ್ತಿರುವ 11 ಜನ ಬ್ರಹ್ಮಕುಮಾರಿ ಸಹೋದರಿಯರ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಯಿತು, ಅಲ್ಲದೆ ಅದ್ದೂರಿ ಸನ್ಮಾನ ಮಾಡಲಾಯಿತು. ಬೀದರ್ ನಗರದ ಜನವಡ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ರಾಜಯೋಗ ಕೇಂದ್ರ ಪಾವನಧಾಮ ಆವರಣದಲ್ಲಿ 11 ಜನ ಸಹೋದರಿಯರಿಗೆ ತಿಲಕವಿನಿತು ಹುಗುಚ್ಛ ನೀಡಿ ಹೃದಯ ಸ್ಪರ್ಶಿ ಸ್ವಾಗತಿಸಲಾಯಿತು. ಬ್ರಹ್ಮಕುಮಾರಿಯ 11 ಜನ ಸಹೋದರಿಯರಾದ ಪಾವನಧಾಮ ಬ್ರಹ್ಮಕುಮಾರಿ ಶಿಲ್ಪಾ ಬಹನ್, ನೌಬದ್ನ ಬ್ರಹ್ಮಕುಮಾರಿ ಜ್ಯೋತಿ ಬಹನ್, ರಾಮನಗರದ ಬ್ರಹ್ಮಕುಮಾರಿ ವಿಜಯಲಕ್ಷ್ಮಿ ಬಹನ್, ಜಹೀರಾಬಾದ್ ಬ್ರಹ್ಮಕುಮಾರಿ ಸಪ್ನಾ ಬಹನ್, ನಾರಾಯಣಖೇಡದ ಬ್ರಹ್ಮಕುಮಾರಿ ಲಕ್ಷ್ಮೀ ಬಹನ್, ಕಮಠಾಣದ ಬ್ರಹ್ಮಕುಮಾರಿ ಸಪ್ನಾ ಬಹನ್, ಕೋಹಿರ್ದ ಬ್ರಹ್ಮಕುಮಾರಿ ಸವಿತಾ ಬಹನ್, ಮನ್ನೆಕೆಳೆಯ ಬ್ರಹ್ಮಕುಮಾರಿ ಸವಿತಾ ಬಹನ್, ಮನ್ನಳಿಯ ಬ್ರಹ್ಮಕುಮಾರಿ ಮೀನಾ ಬಹನ್, ಮಹಕರದ ಬ್ರಹ್ಮಕುಮಾರಿ ರಾಜೇಶ್ವರಿ ಬಹನ್ ಅವರನ್ನು ಅಲಂಕೃತ 4 ಸಾರೋಟಗಳಲ್ಲಿ ಕುಳರಿಸಿ ಮೆರವಣಿಗೆ ಮಾಡಲಾಯಿತು. ಬೀದರ್ ಜಿಲ್ಲಾ ಪಂಚಾಯತಿಯ ಕೃಷಿ ಹಾಗೂ ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಂಜುಳಾ ಶಿವಕುಮಾರ ಸ್ವಾಮಿ ಅವರು ರಾಜಯೋಗ ಧ್ವಜ ತೋರಿಸುವ ಮೂಲಕ ಶೋಭಾಯಾತ್ರೆಗೆ ಚಾಲನೆ ನೀಡಿದರು. ಈ ಯಾತ್ರೆಯು ಬೀದರ್ ನಗರದ ಬ್ರಹ್ಮಕುಮಾರಿ ರಾಜಯೋಗ ಕೇಂದ್ರ ಪಾವನಧಾಮ ಆವರಣದಿಂದ ಆರಂಭವಾಗಿ ಬಿರದರ ಆಸ್ಪತ್ರೆ ಮುಂಭಾಗದಿಂದ ಹಾದು ಮಡಿವಳ ವೃತ್ತ, ರೋಟೋರಿ ಸರ್ಕಲ್, ಜನರಲ್ ಕರಿಯಪ್ಪ ವೃತ್ತ, ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ಚೌಕ್, ಮಹಾವೀರ್ ಸರ್ಕಲ್, ಬಸವೇಶ್ವರ ವೃತ್ತ, ಮಹಾತ್ಮ ಬೊಮ್ಮಿಗೊಂಡೇಶ್ವರ ವೃತ್ತ, ಗಾಂಧಿಗಂಜ್ ವಿಶಾಲ್ ಫಂಕ್ಷನ್ ಹಾಲ್ ಮುಂಭಾಗದಿಂದ ಹೊರಟು ಜಬ್ಬರ್ ಪೆಟ್ರೋಲ್ ಪಂಪ್ ಎದುರುಗಡೆ ಇರುವ ಕುದುರೆ ಫಂಕ್ಷನ್ ಹಾಲ್ನಲ್ಲಿ ಸಮಾವೇಶಗೊಂಡಿತು. ಶೋಭಾಯಾತ್ರೆ ಉದ್ದಕ್ಕೂ ಈಶ್ವರ್ಯ ಗುಣಗಾನ ಮಾಡುತ್ತಾ ಸಹಸ್ರರು ಬ್ರಹ್ಮಕುಮಾರಿಯ ಸಹೋದರ ಸಹೋದರಿಯರು ಹೆಜ್ಜೆ ಹಾಕಿದರು. ವಿವಿಧ ಬಣ್ಣದ ಉಡುಪುಗಳಲ್ಲಿ ಮುತ್ತೈದೆಯರು ಕುಂಭಕಳಸ ಹೊತ್ತು ಯಾತ್ರೆಯ ಶೋಭೆ ಹೆಚ್ಚಿಸಿದರು. ಬ್ರಹ್ಮಕುಮಾರಿ ಶಿವಮೂರ್ತಿ ಅವರ ಧ್ವನಿವರ್ಧಕದ ಮೂಲಕ ಪ್ರಚಾರಗೊಳಿಸಿದರು. ಭಾಜ ಭಜಂತ್ರಿಯೊಂದಿಗೆ ಶೋಭಾಯಾತ್ರೆ ಜರುಗಿ ಹಬ್ಬದ ವಾತಾವರಣ ನಿರ್ಮಿಸಿತು. ಬ್ರಹ್ಮಕುಮಾರಿಯ ಸಹೋದರ ಸಹೋದರಿಯರು ಶ್ವೇತ ವಸ್ತ್ರಧಾರಿಗಳಾಗಿ ಸಾಲಾಗಿ ಸಾಗಿ ಶಿಸ್ತನ್ನು ಪ್ರದರ್ಶಿಸಿದರು. ನಂತರ ಬೀದರ್ ನಗರದ ಹನುಮಾನ್ ನಗರದಲ್ಲಿರುವ ಕುದುರೆ ಫಂಕ್ಷನ್ ಹಾಲ್ನಲ್ಲಿ ಏಕದಶ ಸಹೋದರಿಯರಿಗೆ ಭವ್ಯ ಸನ್ಮಾನ ಮಾಡಲಾಯಿತು. ಬೀದರ್ ನಗರದ ಚಿದ್ರಿ ರಸ್ತೆಯಲ್ಲಿರುವ ಹನುಮಾನ್ ನಗರ ಬಡಾವಣೆಯಲ್ಲಿರುವ ಕುದುರೆ ಕಲ್ಯಾಣ ಮಂಟಪದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ರಾಜಯೋಗ ಕೇಂದ್ರ ಪಾವನಧಾಮ ಶಾಖೆಗಳ 11 ಜನ ಬ್ರಹ್ಮಕುಮಾರಿ ಸಹೋದರಿಯರು ತಮ್ಮ 2 ದಶಕಗಳ ಈಶ್ವರ್ಯ ಸೇವೆ ಪೂರ್ಣಗೊಳಿಸಿದ ಪ್ರಯುಕ್ತ ಅವರಿಗೆ ಪಾವನಧಾಮ ರಾಜಯೋಗ ಕೇಂದ್ರದಿಂದ ಸನ್ಮಾನಿಸಲಾಯಿತು. ಇದೇ ವೇಳೆ ಪಾವನಧಾಮ ರಾಜಯೋಗ ಕೇಂದ್ರದ ಸಂಚಾಲಕಿ ಬ್ರಹ್ಮಕುಮಾರಿ ಪ್ರತಿಮಾ ಬಹೆಂಜಿ ಅವರ 60ನೇ ಜನ್ಮದಿನ ಆಚರಿಸಲಾಯಿತು. ಇದೇ ವೇಳೆ ಕೇಕ್ ಕತ್ತರಿಸಿ ದೀಪ ಬೆಳಗಿ ಜನ್ಮೋತ್ಸವ ಆಚರಿಸಲಾಯಿತು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರೂಪಕಗಳು ಜರುಗಿದವು. ಬ್ರಹ್ಮಕುಮಾರಿ ರಾಜಯೋಗ ಕೇಂದ್ರ ಪಾವನಧಾಮದ ಸಂಚಾಲಕಿ ಬ್ರಹ್ಮಕುಮಾರಿ ಪ್ರತಿಮಾ ಬಹೆಂಜಿ ಅವರು ಮಾತನಾಡಿ, ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹದ್ದಾಗಿದೆ. 11 ಬ್ರಹ್ಮಕುಮಾರಿ ಅವರು ಆಡುವ ಓದುವ ವಯಸ್ಸಿನಲ್ಲಿ ಸನ್ಯಾಸಿ ಸ್ವೀಕಾರ ಮಾಡಿ ಶಿವಬಾಬರ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಾನವರಿಗೆ ಆಕರ್ಷಿತಗೊಳ್ಳುವುದು ಎಲ್ಲರಿಗೂ ತಿಳಿಯುತ್ತದೆ, ಆದರೆ ಶಿವಬಾಬಾಗೆ ಆಕರ್ಷಿತಗೊಳ್ಳುವುದು ಯಾರಿಗೂ ತಿಳಿಯುವುದಿಲ್ಲ. ಇದು ಶಿವಬಾಬರ ಲೀಲೆ ಅಥವಾ ಚಮತ್ಕಾರ ಎನ್ನಬಹುದು. ಶಿವಧ್ಯಾನದಲ್ಲಿ ಶಕ್ತಿ ಇದೆ ಎಂದರು. ಕೇಂದ್ರದ ಪ್ರವರ್ತಕರಾದ ಬ್ರಹ್ಮಕುಮಾರ ಪ್ರಭಾಕರ್ ಕೋರವಾರ ವಕೀಲರು ಮಾತನಾಡಿ,
ಕಲಿಯುಗ ಆರಂಭಗೊಂಡು 5,000ಕ್ಕೂ ಅಧಿಕ ವರ್ಷಗಳು ಗತಿಸಿವೆ. 4 ಯುಗಗಳಲ್ಲಿ ಕೃತ ತೃತ ದ್ವಾಪರ ಎಂಬ 3 ಯುಗಗಳು ಪೂರ್ಣಗೊಂಡಿವೆ. ಈಗ ಕಲಿಯುಗ ಆರಂಭವಾಗಿದೆ. ಕಲಿಯುಗದ ಬಳಿಕ ಸತ್ಯಯುಗ ಬರಲಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬ್ರಹ್ಮಕುಮಾರಿ ಗುರುದೇವಿ ಬೆಹೆಂಜಿ, ಬ್ರಹ್ಮಕುಮಾರಿ ಉಷಾ ಬೆಹೆಂಜಿ, ಬ್ರಹ್ಮಕುಮಾರಿ ರಾಧಾ ಬೆಹೆಂಜಿ, ಬ್ರಹ್ಮಕುಮಾರಿ ಸುಮನ್ ಬೆಹೆಂಜಿ, ಬ್ರಹ್ಮಕುಮಾರಿ ಮಂದ ಬೆಹೆಂಜಿ, ಬ್ರಹ್ಮಕುಮಾರಿ ಮಂಗಳ ಬೆಹೆಂಜಿ ಸೇರಿದಂತೆ ಪಾವನಧಾಮ ಕೇಂದ್ರದ ವಿವಿಧ ಶಾಖೆಗಳ ಸಂಚಾಲಕಿಯರು ಸೇರಿದಂತೆ ಬೀದರ್ ಜಿಲ್ಲೆ ನೆರೆಯ ಕಲಬುರಗಿ, ತೆಲಂಗಾಣದ ಮೆದಕ್, ಸಂಗರೆಡ್ಡಿ, ನಿಜಾಮಾಬಾದ್, ಮಹಾರಾಷ್ಟ್ರದ ಲಾತೂರ್, ಉಸ್ಮಾನಬಾದ್, ನಾಂದೇಡ್, ಬೀಡ್ ಜಿಲ್ಲೆಗಳ ಸಾವಿರಾರು ಬ್ರಹ್ಮಕುಮಾರಿಯ ಸಹೋದರ ಸಹೋದರಿಯರು ಭಾಗವಹಿಸಿದರು. कल 5 का दिवस ये नोंद हो गया। आप
सभी ने इस कार्यक्रम के लिए जो उमंग और उत्साह बताया, और हमारी ये बहनें, बाबा की ये बच्चियां जो अपने निराकार परमपिता परमात्मा शिव को पहचानकर उसकी सच्ची सच्ची जोगन बन गई। इंसान के ऊपर फिदा होना बड़ा आसान है क्योंकि वो दिखाई देता है, परंतु शिव बाबा जो इन आंखों से दिखाई नहीं देता लेकिन हम सब के अनादि अविनाशी सच्चे सच्चे पिता हैं, ज्ञान के तीसरे नेत्र से देखना पहचानना और अपने सर्व संबंध उसके साथ जोड़ना। सच पूछो तो बात ये है कि वो परमात्म सुख इतना ऊंचा सुख है जो दुनिया के सभी आकर्षणों से हमें मुक्त कर देता है। ईश्वरीय कार्य परमात्मा ने माता इधाने अदावनिके को तो याव तरह ये कार्य माता इधाने इधर उद्देश्य सत्ययुग का स्थापने कलियुग का हो तथा सत्ययुग का वर्त तथा अतः कहा कि तैयारी नहीं है इधर तो ट्रेनिंग सेंटर सत्य बदल ली देवता का कर्म ये नो देवता के ये नो माता रा और जीवन चरित्र ये नो नक नमः इतिहास पुराण सत्ययुग त्रेतायुग द्वापर कलियुग ಈಗ ನಡೆದಿದ್ದು ಕಲಿಯುಗ ಅದ್ರ ಬರಬೇಕಾಗಿದ್ದು ಸತ್ಯಯುಗ ಅದರ ಸತ್ಯಯುಗಕ್ಕಾಗಿ ಶ್ರೇಷ್ಠ ಮಾನವರನ್ನು ಪುನಃ ದೇವತೆಗಳನ್ನು ತಯಾರು ಮಾಡುವಂತಹ ಒಂದು ಸೆಂಟರ್ ಕೇಂದ್ರ ಟ್ರೈನಿಂಗ್ ಸೆಂಟರ್ ಇದು ಈಶ್ವರೀಯ ವಿಶ್ವವಿದ್ಯಾಲಯ ಇದೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಅಂದಾಗ ನಮ್ಮ ಸೇವಾ ಕೇಂದ್ರಕ್ಕೆ ಬಂದಾಗ ನಮಗೆಲ್ಲರಿಗೂ ಕೂಡ ಜ್ಞಾನ ಏನು ಯುವಕರಿಗೆ ಸೇವೆ ಏನು ತಪಸ್ಸಾ ಏನು ಅನ್ನೋದು ತಿಳಿಸಲಾಗುತ್ತದೆ ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟಂದಿರು 40 ಜನ ಅಕ್ಕಂದಿರು ಬೇಂದಿಯವರಿಗೆ ಒಂದು ಭುಜ ಹಾಕಿ ಈಶ್ವರೀಯ ಕಾರ್ಯದಲ್ಲಿ ಸಹಯೋಗ ಮಾಡ್ತಾ ಇದ್ದಾರೆ। ದಲಿತ ಸಂಘಗಳ ಒಕ್ಕಟ ಸಂವಿಧಾನ ಸಂರಕ್ಷಣಾ ಸಮಿತಿ ಕನ್ನಡ ಪರ ಮತ್ತು ಗೋಂಡಪರ ಸಂಘಟನೆಗಳ ಒಕ್ಕಟದ ವತಿಯಿಂದ ಜನವರಿ 26ರಂದು ಬೀದರ್ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆಯಲಿರುವ ಸರ್ವ ಜನರ ಸಂವಿಧಾನ ಸಂರಕ್ಷಿಸಿ ಬೃಹತ್ ಸಮಾವೇಶದ ಪ್ರಚಾರಕ್ಕೆ ಚಾಲನೆಯನ್ನು ಬೀದರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಪಂಡಿಚಿದ್ರಿ, ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಚಾಲನೆ ನೀಡಿದರು। ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಅವರು ಮಾತನಾಡಿ, ಕಳೆದ 2-3 ವರ್ಷಗಳಿಂದ ದೇಶದಲ್ಲಿ ಸಂವಿಧಾನಕ್ಕೆ ಧಕ್ಕೆ ತರುವ ಕೆಲಸಗಳು ನಡೆದಿವೆ, ದೇಶದ ಏಕತೆಗೆ ಹಾಗೂ ಸಂವಿಧಾನದ ರಕ್ಷಣೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದರು। ಬೀದರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಪಂಡಿಚಿದ್ರಿ ಅವರು ಮಾತನಾಡಿ, ಜನವರಿ 26ರಂದು ನಡೆಯಲಿರುವ ಸರ್ವ ಜನರ ಸಂವಿಧಾನ ಸಂರಕ್ಷಿಸಿ ಬೃಹತ್ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಭಾಗವಹಿಸಬೇಕೆಂದು ಮನವಿ ಮಾಡಿದರು। ದಲಿತ ಮುಖಂಡ ಅನಿಲ್ ಕುಮಾರ್ ಬೆಲ್ದರೆ ಅವರು ಮಾತನಾಡಿ, ಸಂವಿಧಾನ ನಮಗೆ ಸಮಾನತೆ, ಇಡೀ ದೇಶದ ಜನತೆಗೆ ಸಮಾನವಾದ ಗೌರವ ನೀಡಿದೆ, ಸಂವಿಧಾನಕ್ಕೆ ಗಂಡಾಂತರ ಬರದ ಹಾಗೆ ಪ್ರತಿಯೊಬ್ಬ ಭಾರತೀಯರು ಸಂವಿಧಾನ ಸಂರಕ್ಷಿಸುವ ಕೆಲಸ ಮಾಡಬೇಕೆಂದು ಕರೆ ನೀಡಿದರು। ಈ ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಅಮೃತರಾವ್ ಚಿಮ್ಕೋಡೆ, ರಮೇಶ್ ಡಾಕುಳಿಗಿ, ಪತಾರಾವ್ ದೀನೆ, ಅನಿಲ್ ಕುಮಾರ್ ಬೆಲ್ದರೆ, ಬಾಬು ಪಾಸ್ವಾನ್, ಮಾಳಪ್ಪ ಅಡಸರೆ, ಬಸವರಾಜ್ ಮಾಳಿಗೆ, ರಾಜು ಕಡ್ಡರ್, ಜಗನ್ನಾಥ್ ಪೂಜಾರಿ, ಪ್ರದೀಪ್ ಜಂಜೀರ್, ಅಲಿಖಾನ್ ಡೌನ್, ಅಶೋಕ್ ಮಾಳಿಗೆ, ನಾಗೇಂದ್ರ ಸಿಂಗೋಡೆ, ಅಂಬಾದಾಸ್ ಗಾಯಕ್ವಾಡ್, ಎಸ್ಪಾಲ್ ಬೋರೆ, ಶಿವಕುಮಾರ್ ನೀಲಿಕಟ್ಟಿ, ಬಾಬು ಮಿಠಾರೆ, ಶಾಲಿವನ್ ಬಡಿಗೇರ್, ಸುಬ್ಬಣ್ಣ ಕರಕನಳ್ಳಿ, ಸುರೇಶ್ ಜೋಜ್ನ, ಶಶಿಧರ್ ಭಾಸನ್, ಸಾಯಿ ಶಿಂದೆ, ಶಿವಕುಮಾರ್ ತುಂಗ, ಅವಿನಾಶ್ ದಿನೇ, ಪ್ರದೀಪ್ ನಾಟಿಕರ್, ರಾಹುಲ್ ಡಾಂಗೆ, ಮಾರುತಿ ಸೂರ್ಯವಂಶಿ, ಕಲ್ಯಾಣರಾವ್ ಗುನಳಿಕರ್, ಮುಖೇಶ್ ರಾಯ್, ಅಪರ ಪೂಜಾರಿ ಮುಂತಾದರು ಉಪಸ್ಥಿತರಿದ್ದರು। ಇಪ್ಪತ್ತಾರನೇ ಜನವರಿ 2021 ವಿಜಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಬೃಹತ್ ಸಮಾವೇಶವನ್ನ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ, ಕನ್ನಡ ಪರ ಸಂಘಟನೆಗಳ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತೀಯ ಸಂವಿಧಾನಕ್ಕೆ ಬಂಧುಗಳ, ಇವತ್ತಿನ ದಿವಸ 26ನೇ ಜನವರಿ 1950ರಂದು ಭಾರತ ದೇಶದ ಸರ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಮುಂದುಗಡೆ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ। ಈ ಸಮಾವೇಶದ 26ನೇ ಜನವರಿ
ಸಾಯಂಕಾಲ ಸರಿಯಾಗಿ 5 ಗಂಟೆಗೆ ಪುನೋ ಭೀಮ ಭಗವಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತೀಯ ಸಂವಿಧಾನಕ್ಕೆ ಆವಾಸ ಬೀದರ್ ನಗರದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ, ಬೀದರ್ ಜಿಲ್ಲೆ ವಿವಿಧ ದಲಿತ ಸಂಘಟನೆಗಳು, ಬಂಡಪರ ಸಂಘಟನೆ, ಭೀಮ ಭಗವಾನಕ್ಕೆ ಭಾರತೀಯ ಸಂವಿಧಾನಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತೀಯ ಸಂವಿಧಾನ ದಸ್ತೂರ್ ಬಚಾವ್, ಸಂವಿಧಾನ ಬಚಾವ್ ದಸ್ತೂರ್ ಬಚಾವ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಪ್ಪತ್ತಾರನೇ ತಾರೀಕು ಅವತ್ತಿನ ದಿನ ಸರ್ವ ಜನರ ಸಂವಿಧಾನ ಸಂರಕ್ಷಿಸಿ ಅಂತ ಒಂದು ಬೃಹತ್ ಸಮಾವೇಶ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಮೊಟ್ಟ ಮೊದಲಾಗಿ ನಾನು ಅಭಿನಂದನೆ ಮಾಡ್ತೇನೆ. ಏಕೆಂದ್ರೆ ಯಾವತ್ತಾದರೂ ಈ ಥರ ಅಭಿಯಾನ ಆಗಬೇಕಂದ್ರೆ ಈ ಟೈಮೇ ಕರೆಕ್ಟ್ ಆಗಿದೆ. ಈ ಕಳೆದ 2-3 ವರ್ಷದಲ್ಲಿ ನಮ್ಮ ದೇಶದ ಸ್ಥಿತಿ ಬಹಳ ಗಂಭೀರವಾಗಿದೆ. ಎಲ್ಲರೂ ಇಲ್ಲಿ ಸಂವಿಧಾನಕ್ಕೆ ಧಕ್ಕೆ ಬರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇದೆಲ್ಲ ಇಲ್ಲಿ ಬರೀ ಒಂದೇ ಬೀದರಲ್ಲ, ಎಲ್ಲ ಕಡೆ ಹೋಗಿ ಎಲ್ಲರಿಗೂ ತಿಳಿಸ್ಬೇಕಾಗ್ತದೆ ಏನೇನು ಕಷ್ಟ ಐತೆ, ಇವಾಗ ಎಂಥ ಕಷ್ಟದ ಸ್ಥಿತಿ ಇದೆ. ಅದಕ್ಕಾಗಿ ನಾವೆಲ್ಲರೂ ಸೇರ್ಕೊಂಡು ನಮ್ಮ ಸಂವಿಧಾನಕ್ಕೆ ರಕ್ಷಣೆ ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಸಂವಿಧಾನದ ಬರೆದಿದ್ದು ಯಾಕೆ ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರೂ ಒಗ್ಗಟ್ಟಾಗಿರಬೇಕು. ಬಸವಣ್ಣ ಹೇಳ್ದಂಗೆ ಸರ್ವರಿಗೆ ಸಮಬಾಲು, ಸರ್ವರಿಗೆ ಸಮಬಾಲು ಅಂತ ಹೇಳ್ತಾರೆ. ಅದ್ರ ಪ್ರಕಾರ ನಾವು ನಡೀಬೇಕಂತ ಅವರು ಸಂವಿಧಾನ ಮಾಡಿದ್ದಾರೆ. ಅದು ದಯವೇ ಧರ್ಮದ ಮೂಲ್ಯವಯ್ಯ ಅಂತ ಬಸವಣ್ಣ ಹೇಳಿದರು. ಅದ್ರ ಪ್ರಕಾರ ಕಾನ್ಸ್ಟಿಟ್ಯೂಷನ್ ನಮ್ಮದು ಸಂವಿಧಾನ ಬರೆದಾಗಿದೆ. ಅದಕ್ಕಾಗಿ ನಮಗೆ ಇವತ್ತು ಬೇಕಿರೋದು ಸಂವಿಧಾನ, ಎಲ್ಲರೂ ಒಗ್ಗಟ್ಟಾಗಿರಬೇಕು. ಸಂವಿಧಾನ ರಕ್ಷಣೆ ಸಮಾವೇಶ ಇದೆ, ಅದಕ್ಕೆ ನಮ್ದೆಲ್ಲರಿಗೂ ಕಳಕಳಿ ವಿನಂತಿ ಅಂದರೆ ಇದು ರಥೋತ್ಸವ ಬಹಳಷ್ಟು ಖುಷಿಯಿಂದ ಮತ್ತು ಬಹಳಷ್ಟು ನಾವು ಒಂದು ಜೋಶಿನಿಂದ ಚಾಲನೆ ಕೊಡ್ತಾ ಇದ್ವಿ. ಆ ಜೋಶ್ ನಿರಂತರ ಇದೇ ಥರ 26 ಜನವರಿ ಸಾಯಂಕಾಲ 5 ಗಂಟೆ ತನಕ ಇರಲಿ, ಎಲ್ಲರೂ ಜನಸಂಖ್ಯೆ ಜಾಸ್ತಿ ಸೇರಿದಂತ ಹಾರೈಸುತ್ತಾ ಇದು ಸಂವಿಧಾನ ಬಚಾವ್ ಅಂತ ಏನು ಕಾರ್ಯಕ್ರಮ ನಡೀತಾ ಇದೆ, ಇದು ಬಹಳ ಅಗತ್ಯ ಇದೆ, ಇದು ಮಾಡಲೇಬೇಕಾಗಿದೆ. ಹಾಗಾಗಿ ನಾವು ನೀವು ಎಲ್ಲರೂ ಕೂಡಿ ಕೈ ಜೋಡಿಸೋಣ, ನಮ್ಮ ದೇಶವನ್ನು ಉಳಿಸೋಣ, ರಕ್ಷಣೆ ಮಾಡೋಣ ಅಂತ ನಾ ಕೇಳ್ತಾ ಎಲ್ಲರಿಗೂ ನಮ್ಮ ಸಂವಿಧಾನ ಸಂರಕ್ಷಿಸಿ ಬೃಹತ್ ಸಮಾವೇಶ ಕಾರ್ಯಕ್ರಮದ ಅಂಗವಾಗಿ ಇಂದು ಈಗ ತಾನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಕೂಡಲಿಗೆ ಮಾನ್ಯ ವಿಜಯ್ ಸಿಂಗ್ ಅವರು ಹಾಗೂ ಸಹೋದರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಪಂಡಿತ್ ಗೀತಾ ಪಂಡಿತ್ರಾವ್ ಚಿದ್ರೀರವರು ಹಾಗೂ ಇನ್ನುಳಿದವನ್ನೆಲ್ಲ ಈ ಸಮಿತಿಯ ಪದಾಧಿಕಾರಿಗಳೊಂದಿಗೆ ಇವತ್ತು ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಸಾಯಂಕಾಲ 5 ಗಂಟೆಗೆ ಸರಿಯಾಗಿ ಒಂದು ಕಾರ್ಯಕ್ರಮ, ಬೃಹತ್ ಕಾರ್ಯಕ್ರಮದ ಪ್ರಚಾರದ ರಥವನ್ನು ಇವತ್ತು ನೀಲಿ ಮತ್ತು ರಾಷ್ಟ್ರಧ್ವಜವನ್ನು ತೋರಿಸಿ ಚಾಲನೆ ನೀಡಬೇಕಾಗಿದೆ. ಈ ಕುರಿತು ಮೊದಲನೇದಾಗಿ ಬೀದರ್ ನಗರದ ಮಂಗಲ್ಪೇಟ್ನಲ್ಲಿರುವವರ ಸ್ವಾತಂತ್ರ್ಯ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸುಮಾರು 40 ವರ್ಷ ಹಳೆಯ ಮೂರ್ತಿಯನ್ನು ತೆಗೆದು ಶ್ರೀ ಜಾಹಿಂ ಸಂಘಟನೆ ವತಿಯಿಂದ ಸುಮಾರು 2.50 ಲಕ್ಷ ವೆಚ್ಚದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂತನ ಭವ್ಯವಾದ ಮೂರ್ತಿ ಅನಾವರಣ ಮಾಡಲಾಯಿತು. ಅಲ್ಲದೆ ವ್ರತವನ್ನು ಸಹ ನವೀಕರಿಸಿ ಉದ್ಘಾಟನೆ ಮಾಡಲಾಯಿತು. ಸ್ವಾತಂತ್ರ್ಯ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಅವರ ನೂತನ ಮೂರ್ತಿ ಅನಾವರಣಗೊಳಿಸಿದ ಬಳಿಕ ಜಹಿನ್ ಸಂಘಟನೆ ಅಧ್ಯಕ್ಷರಾದ ವೀರು ತಿಬ್ಬಲ್ ಅವರು ಮಾತನಾಡುತ್ತಾ ಕಳೆದ 40 ವರ್ಷಗಳ ಹಿಂದೆ ಮಂಗಲ್ಪೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿ ಸ್ಥಾಪನೆ ಮಾಡಲಾಗಿತ್ತು. ಈ ಮೂರ್ತಿ ವಿರೂಪಗೊಂಡಿತ್ತು, ಅಲ್ಲದೆ ವ್ರತ ಸಹ ಬಿದ್ದು ಹೋಗಿತ್ತು. ನೂತನ ಮೂರ್ತಿ ಅನಾವರಣ ಮಾಡಿದ್ದಲ್ಲದೆ ವ್ರತದ ನವೀಕರಣ ಸಹ ಮಾಡಲಾಗಿದೆ ಎಂದರು. ಬೀದರ್ ನಗರಸಭೆ ಮಾಜಿ ಸದಸ್ಯರಾದ ಫಿಲೋಮನ್ ರಾಜ್ ಪ್ರಸಾದ್ ಅವರು ಮಾತನಾಡಿ ಸುಭಾಷ್ ಚಂದ್ರ ಬೋಸ್ ಅವರ ನೂತನ ಮೂರ್ತಿ ಅನಾವರಣ ಮಾಡಿದ ಹಾಗೂ ವ್ರತ ಸಹ ನವೀಕರಣ ಮಾಡಿಸಿದ ವೀರು ದಿಗ್ಬಲ್ ಹಾಗೂ ಗೆಳೆಯರಿಗೆ ಅಭಿನಂದನೆ ಸಲ್ಲಿಸಿದರು. ರಾಹುಲ್ ದಿಗ್ಬಲ್ ಅವರು ಮಾತನಾಡಿ ಕಳೆದ 40 ವರ್ಷಗಳ ಹಿಂದೆ ಮಂಗಲ್ಪೇಟ್ದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿಯನ್ನು ದಿಗ್ಬಲ್ ಪರಿವಾರದ ಹಿರಿಯರು ಈ ಬಡಾವಣೆಯ ಯುವಕರಿಗೆ ಪ್ರೇರಣೆ ಆಗಲಿ ಎಂದು ಸ್ಥಾಪನೆ ಮಾಡಿದರು. ಇಂದಿನ ಯುವಕರು ಸ್ವಾಮಿ ವಿವೇಕಾನಂದ, ನೇತಾಜಿ ಸೇರಿದಂತೆ ಅನೇಕ ಮಹಾಪುರುಷರ ಆದರ್ಶಗಳು
ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ದೇವೇಂದ್ರ ದಿಗ್ವಲ್, ರಾಮಚಂದ್ರ ನರಸಪ್ಪ, ದತ್ತು ಗುತ್ತೇದಾರ್, ಡಾಕ್ಟರ್ ಶ್ಯಾಮರಾವ್, ಸುಭಾಷ್ ಮಡಿವಾಳ, ಅಶೋಕ್ ಇಟ್ಗಿಕರ್ ಹಾಗೂ ಮಂಗಲ್ಪೇಟ್ ಬಡಾವಣೆಯ ಯುವಕರು ನಾಗರಿಕರು ಇದ್ದರು. ಬೀದರ್ ನಗರದಲ್ಲಿ ಶ್ರೀ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿಯನ್ನು ಸುಮಾರು 40 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಲಾಗಿತ್ತು. ಶ್ರೀ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿಯು ವಿಘ್ನ ಆಗಿದ್ದರಿಂದ ಡಿ ಸಿ ಅವರಿಗೆ ನಾವು ಹಲವು ಬಾರಿ ಮನವಿ ಪತ್ರ ಸಲ್ಲಿಸಿದೆವು, ಆದರೆ ಡಿ ಸಿ ಅವರು ಯಾವುದೇ ಸ್ಪಂದನೆ ಮಾಡಲಿಲ್ಲ. ಆದ್ದರಿಂದ ಜೈ ಹಿಂದ್ ಸಂಘಟನೆಯ ನಮ್ಮದು ವತಿಯಿಂದ ಸ್ವಂತ ಖರ್ಚದಲ್ಲಿ ಶ್ರೀ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ. ಸುಮಾರು 40 ವರ್ಷಗಳ ಕಾಲದಿಂದ ಈ ಒಂದು ಹಳೆ ಒಂದು ಸ್ಟ್ಯಾಚ್ಯೂ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ನಿರ್ಮಾಣ ಆಗಿತ್ತು. ಅದಾದಮೇಲೆ ಬಹಳಷ್ಟು ಹಳೆಯದಾದಾಗ ಅನೇಕ ಬಾರಿ ಡಿ ಸಿ ಸಾಹೇಬರಿಗೆ ನಾವು ನಮ್ಮ ಒಂದು ದೂರದ ಮೂಲಕ ಪತ್ರದ ಮೂಲಕ ನಾವು ಅವರಿಗೆ ಮನವಿ ಮಾಡಿದ್ದೀವಿ. ಆದರೂ ಕೂಡ ಅದೊಂದು ಬಂದು ವಿಸಿಟ್ ಮಾಡಿ ಆಮೇಲೆ ನಾವು ಮಾಡಿಕೊಡ್ತೀರಿ ಅಂತ ಹೇಳಿ ಅವ್ರು ಮಾಡಿದ್ದಿಲ್ಲ. ಆದರೆ ಜೈ ಹಿಂದ್ ಒಂದು ಸಂಸ್ಥೆ ವತಿಯಿಂದ ಸ್ವಂತ ಖರ್ಚದಲ್ಲಿ ನಮ್ಮ ಒಂದು ಸ್ವಾತಂತ್ರ್ಯ ಸೇನಾನಿ ಶ್ರೀ ಸುಭಾಷ್ ಚಂದ್ರ ಬೋಸ್ ಅವರ ಈ ಮೂರ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ. ಅದಕ್ಕೆ ನಮ್ಮ ಒಂದು ವಾರ್ಡ್ ವತಿಯಿಂದ, ಬೀದರ್ ಜನತೆ ವತಿಯಿಂದ, ಎಲ್ಲ ಒಂದು ನಾಗರಿಕರ ವತಿಯಿಂದ ಜೈನ್ ಸಂಸ್ಥೆಗೆ ತುಂಬ ಹೃದಯಪೂರ್ವಕ ವಂದನೆ ಸಲ್ಲಿಸ್ತೇವೆ. ಯಾಕೆಂದರೆ ಇಂಥ ಒಂದು ಸ್ವಾತಂತ್ರ್ಯ ಸೇನಾನಿಯ ಅವ್ರದ್ದು ಮೂರ್ತಿ ಸ್ಥಾಪನೆ ಮತ್ತೊಂದು ಹೊಸದಾಗಿ ಮಾಡಿದ್ದಕ್ಕಾಗಿ ನಮ್ಮ ಹೃದಯಪೂರ್ವಕ ವಂದನೆ ಸಲ್ಲಿಸ್ತಾ ಮೂರ್ತಿ ಸ್ಥಾಪನಾ ನಯಾ ಕಿಯಾ ಗಯಾ ಹೈ ಯಹಾಂ ಪರ್ ಹಮಾರೆ ಪೂರ್ವಜ 40 ಸಾಲ ಪಹಲೆ ಮೂರ್ತಿ ಸ್ಥಾಪನಾ ಕಿಯೆ ಥೆ ಇಸ್ಕಾ ಏಕ್ ಹೀ ಸಂದೇಶ ಥಾ ಕಿ ಜವಾನೋ ಕೋ ಸುಭಾಷ್ ಚಂದ್ರ ಬೋಸ್ ಕಾ ವೀರತಾ ದೇಶಭಕ್ತಿ ದೇಶ ಕಾ ಸೇವಾ ದೇಶ ಕೆ ಲೋಗೋ ಕಾ ಸೇವಾ ಕೈಸೆ ಕಿಯಾ ಜಾಯ್ ಮೈ ಬಸ್ ಯಹೀ ಕಹನಾ ಚಾಹತಾ ಹೂಂ ಕಿ ದೇಶ ಕೆ ಜವಾನೋ ಕೋ ಸುಭಾಷ್ ಚಂದ್ರ ಬೋಸ್ ಯಾ ರವೀಂದ್ರನಾಥ್ ಟೈಗೋರ್ ಸ್ವಾಮಿ ವಿವೇಕಾನಂದ ಐಸೆ ಮಹಾಪುರುಷೋ ಕಾ ವಿಧ್ಯಯನ್ ಕರೆ ಥೋಡಾ ಉನ್ಕಾ ನಾಲೆಜ್ ಲೇ ಉಸ್ಸೆ ಹಮಾರ ಬಲ್ ಬಡೇಗಾ ನಾಲೆಜ್ ಬಡೇಗಾ. ಶ್ರೀ ಸಂತ ಆಶಾರಾಮ್ಜಿ ಬಾಪೂಜಿ ಅವರ ಪ್ರೇರಣೆ ಹಾಗೂ ಆಶೀರ್ವಾದದಿಂದ ಬೀದರ್ ಜಿಲ್ಲೆಯ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಫೆಬ್ರವರಿ 14ರಂದು ನಡೆಯಲಿರುವ ತಂದೆ ತಾಯಿ ಭೋಜನ ಕಾರ್ಯಕ್ರಮವನ್ನು ಜನವರಿ ತಿಂಗಳಿಂದಲೇ ಬೀದರ್ ಜಿಲ್ಲೆಯಲ್ಲಿ ಶ್ರೀ ಯೋಗ ವೇದಾಂತ ಸಮಿತಿ ವತಿಯಿಂದ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಿಂದ ಮಕ್ಕಳಲ್ಲಿ ತಂದೆ ತಾಯಿಗಳ ಬಗ್ಗೆ ಗೌರವ ಹೆಚ್ಚಿಸುತ್ತದೆ. ಮಕ್ಕಳು ತಂದೆ ತಾಯಿ ಮಾರ್ಗದರ್ಶನದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸಹಕಾರಿಯಾಗುತ್ತದೆ.
ಶ್ರೀ ಯೋಗ ವೇದಾಂತ ಸಮಿತಿಯ ಪ್ರಚಾರಕೊಬ್ಬರು ಮಾತನಾಡುತ್ತಾ ಶ್ರೀ ಸಂತ ಆಶ್ರಾಮ್ಜಿ ಬಾಪೂಜಿ ಅವರ ಪ್ರೇರಣೆ ಹಾಗೂ ಆಶೀರ್ವಾದದಿಂದ ಬೀದರ್ ಜಿಲ್ಲೆಯ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಫೆಬ್ರವರಿ 14ರಂದು ತಂದೆ ತಾಯಿ ಭೋಜನ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಜನವರಿ ತಿಂಗಳಿಂದಲೇ ಬೀದರ್ ಜಿಲ್ಲೆಯಲ್ಲಿ ಶ್ರೀ ಯೋಗ ವೇದಾಂತ ಸಮಿತಿ ವತಿಯಿಂದ ಬೀದರ್ ಜಿಲ್ಲೆಯ 15-20 ಶಾಲೆಗಳಲ್ಲಿ ತಂದೆ ತಾಯಿ ಭೋಜನ ಕಾರ್ಯಕ್ರಮ ಆರಂಭಿಸಲಾಗಿದೆ. ಇದರಿಂದ ಮಕ್ಕಳಲ್ಲಿ ತಂದೆ ತಾಯಿಗಳ ಬಗ್ಗೆ ಗೌರವ ಹೆಚ್ಚಿಸುತ್ತದೆ. ಮಕ್ಕಳು ತಂದೆ ತಾಯಿ ಮಾರ್ಗದರ್ಶನದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಯೋಗ ವೇದಾಂತ ಸಮಿತಿಯ ಸತೀಶ್ ಪಾಟೀಲ್ ಸೇರಿದಂತೆ ಇತರರು ಇದ್ದರು. ಪ್ರತಿ ವರ್ಷ ಪೂರೆ ವಿಶ್ವಭರಮೇ ಮಾತೃ ಪಿತೃ ಪೂಜನ್ ದಿವಸ 14 ಫೆಬ್ರವರಿ ಕೋ ಮನಾಯಾ ಜಾತಾ ಹೈ. ಉಸ್ಕೆ ನಿಮಿತ್ತ ಬೀದರ್ ಶಹರ್ ಮೇ ಯೋಗ ವೇದಾಂತ ಸೇವಾ ಸಮಿತಿ ಕಿ ಓರ್ ಸೇ ಪ್ರತಿ ವರ್ಷ ಯಹ ಮಾತೃ ಪಿತೃ ಪೂಜನ್ ದಿವಸ ಶೃಂಖಲಾ ರೂಪ ಸೇ ಬಹುತ್ ಸಾರೇ ಸ್ಕೂಲೋ ಮೇ ಮನಾಯಾ ಜಾ ರಹಾ ಹೈ. ಇಸ್ ಸಾಲ್ ಭೀ ಬಹುತ್ ಸಾರೇ ಸ್ಕೂಲೋ ಮೇ ಲಗಭಗ 15-20 ಸ್ಕೂಲೋ ಮೇ ಮಾತೃ ಪಿತೃ ಪೂಜನ್ ದಿವಸ ಕಾರ್ಯಕ್ರಮ ಹಮ್ ಕರ್ ರಹೇ ಹೈ. ಔರ್ ಆಜ್ ಕಿ ತಾರೀಖ್ ಸೇ ಯಹ ಕಾರ್ಯಕ್ರಮ ಚಾಲು ಹೋ ರಹೇ ಹೈ ಔರ್ 14 ಫೆಬ್ರವರಿ ತಕ್ ಯಹ ಕಾರ್ಯಕ್ರಮ ಕರೇಂಗೇ. ಯಹ ಕಾರ್ಯಕ್ರಮ ಕರ್ನೆ ಕಾ ಮುಖ್ಯ ಉದ್ದೇಶ ಯಹೀ ಹೈ ಕಿ ಆಜ್ ಕಲ್ ಬಚ್ಚೋ ಕೆ ದಿಲ್ ಮೇ ಮಾತಾ ಪಿತಾ ಕೆ ಪ್ರತಿ ಜೊ ಆಸ್ಥಾ ಹೋನಿ ಚಾಹಿಯೇ, ಜೊ ಆದರ್ ಹೋನಾ ಚಾಹಿಯೇ, ವೋ ದಿನ ಬ ದಿನ ಘಟತಾ ಜಾ ರಹಾ ಹೈ, ಕಮ್ ಹೋತಾ ಜಾ ರಹಾ ಹೈ. ಅಗರ್ ಐಸಾ ಹಿ ಚಲ್ತಾ ರಹಾ ತೋ ಆನೆ ವಾಲಿ ಪೀಢಿ ಕೋ ಮಾ ಬಾಪ್ ಕಾ ಮಹತ್ವ ಕುಛ್ ಭೀ ನಹೀ ರಹೇಗಾ ದಿಲ್ ಮೇ, ತೋ ಫಿರ್ ಆನೆ ವಾಲಿ ಪೀಢಿ ಕುಸಂಸ್ಕಾರೋ ಮೇ, ವ್ಯಸನೋ ಮೇ ಔರ್ ಅಶ್ಲೀಲತಾ ಮೇ ಘಿರ್ ಕೆ ಖುದ್ ಕಿ ಭೀ ಬರ್ಬಾದಿ ಕರೇಗಿ ಔರ್ ಸಮಾಜ ಕಾ ಭೀ ನುಕ್ಸಾನ್ ಕರೇಗಿ. ತೋ ಆನೆ ವಾಲೆ ಸಮಯ ಮೇ ಐಸಾ ಅಪನೆ ಸಮಾಜ ಮೇ ಘಟಿತ ನಾ ಹೋ, ಇಸ್ಲಿಯೇ ಬಾಪೂಜಿ ಕಿ ಪ್ರೇರಣಾ ಸೇ ಪ್ರತಿ ವರ್ಷ ಯಹ ಮಾತೃ ಪಿತೃ ಪೂಜನ್ ದಿವಸ ಕಾರ್ಯಕ್ರಮ ಕಿಯಾ ಜಾತಾ ಹೈ. ಇನ್ ಕಾರ್ಯಕ್ರಮೋ ಮೇ ಮಾತಾ ಪಿತಾ ಕೋ ಬುಲಾ ಕೆ ಬಚ್ಚೆ ಅಪನೆ ಮಾತಾ ಪಿತಾ ಕಾ ವಿಧಿವತ್ ರೂಪ ಸೇ ಪೂಜನ್ ಕರ್ತೆ, ಉನ್ಕಾ ಪ್ರಣಾಮ ಕರ್ತೆ, ಉನ್ಕೆ ಪ್ರದಕ್ಷಿಣಾ ಕರ್ತೆ, ಆರತಿ ಕರ್ತೆ ಔರ್ ಮಾ ಬಾಪ್ ಕಿ ಕ್ಯಾ ಉಪಕಾರ ಹೈ ಹಮಾರೆ ಊಪರ್, ಉನ್ ಉಪಕಾರ ಉನ್ಕೋ ಯಾದ ಕರ್ತೆ ಹುಯೇ ಉನ್ಕೋ ದಿಲ್ ಸೇ ಧನ್ಯವಾದ ದೇತೆ ಹೈ. ತೋ ಐಸಾ ಬಹುತ್ ಹೀ ಭಾವಪೂರ್ವಕ ಪ್ರೋಗ್ರಾಮ್ ಹರ್ ಸ್ಕೂಲೋ ಮೇ ಹಮ್ ಇಸ್ ಸಾಲ್ ಮನಾನೆ ವಾಲೆ ಹೈ. ತೋ ಸಭಿ ವಿದ್ಯಾರ್ಥಿಯೋಂಕೋ ಔರ್ ಸಭಿ ಸಮಾಜ ಕೆ ಬಂಧುಗಣೋಕೋ ಮೇರಾ ವಿನಂತಿ ಹೈ ಕಿ ಆನೆ ವಾಲೆ 14 ಫೆಬ್ರವರಿ ಕೆ ದಿನ ಅಪನೆ ಘರ್ ಘರ್ ಮೇ ಮಾತೃ ಪಿತೃ ಪೂಜನ್ ದಿವಸ ಮನಾ ಕೆ ಅಪನೆ ಮಾತಾ ಪಿತಾ ಕಾ ಆದರ್ ಸತ್ಕಾರ ಕರೆ ಔರ್ ಜೊ ಅಪನಿ ಭಾರತೀಯ ಸಂಸ್ಕೃತಿ ಹೈ ಉಸ್ಕಿ ಜೊ ಪರಂಪರಾ ಹೈ ಉಸ್ಕೋ ಜ್ಯಾದಾ ಸೇ ಜ್ಯಾದಾ ಸಮಾಜ ಮೇ ಪ್ರಚಾರ ಪ್ರಸಾರ ಕರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.